ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವಿಡಿಯೋದಲ್ಲಿ ಊದಲು ಮಿಲ್ಲೆಟ್ ಬಳಸ್ಕೊಂಡು ವಾಂಗಿಬಾತ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ತುಂಬ ಸುಲಭವಾಗಿ ಮಾಡ್ಬೋದು. ಈ ವೆಯ್ಟ್ ಲಾಸ್ ಮಾಡಬೇಕು ಅಂತಿರೋರು, ಡಯಾಬಿಟಿಕ್ ಇರೋರೆಲ್ಲ ಈ ಥರ ಮಿಲ್ಲೆಟ್ಸ್ ಬಳಸಿ ವಿಧವಿಧವಾಗಿ ರೆಸಿಪಿಗಳನ್ನ ಮಾಡಿಕೊಂಡ್ರೆ ಟೇಸ್ಟಿಯಾಗೂ ಇರುತ್ತೆ, ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಯಾವಾಗಲೂ ಅನ್ನದಲ್ಲಿ ಮಾಡ್ಕೋತೀವಿ ವಾಂಗಿಬಾತ್, ಎಲ್ರಿಗೂ ಗೊತ್ತಿರೋ ಹಾಗೆ. ಸೇಮೇ ಅನ್ನ ಬದಲು ಊದಲು ಮಿಲ್ಲೆಟ್ನ ಬಳಸ್ಕೊಂಡು ಮಾಡೋದು. ನಾನು ಹೇಗೆ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಇವತ್ತು ಒಂದು ಬಾಣಲೆ ಇಟ್ಬಿಟ್ಟು ಒಂದು 3-4 ಟೀಸ್ಪೂನು ಕಡಲೆಕಾಯಿ ಎಣ್ಣೆ ಹಾಕ್ತಾ ಇದ್ದೀನಿ. ನೀವು ಯಾವ ಎಣ್ಣೆ ಬಳಸ್ತೀರೋ ಅದೇ ಹಾಕ್ಕೊಳ್ಳಿ, ಪರವಾಗಿಲ್ಲ. ನನಗೆ ಆದಷ್ಟು ಕಡಲೆಕಾಯಿ ಎಣ್ಣೆ, ಎಳ್ಳೆಣ್ಣೆ ಬಳಸೋದು ತುಂಬ ಇಷ್ಟ. ಯಾಕಂದರೆ ಗಮನೂ ಚೆನ್ನಾಗಿರುತ್ತೆ, ರುಚಿನೂ ಚೆನ್ನಾಗಿರುತ್ತೆ. ಒಂದು 1/2 ಟೀಸ್ಪೂನ್ ಕಡಲೆಬೇಳೆ, 1/2 ಟೀಸ್ಪೂನ್ ಉದ್ದಿನ ಬೇಳೆ, ಒಂದು 1/2 ಟೀಸ್ಪೂನ್ ಸಾಸಿವೆ, ಒಂದು ಚಿಟಿಕೆ ಇಂಗು ಹಾಕಿ ಒಗ್ಗರಣೆ ಮಾಡ್ತಾ ಇದ್ದೀನಿ. ಇದಕ್ಕೆ ಒಂದು ಚಿಟಿಕೆ ಅರಿಶಿನನೂ ಕೂಡ ಸೇರಿಸ್ಕೊಳ್ಳೋಣ. ಸಾಸಿವೆ ಸಿಡಿದ್ಮೇಲೆ ಫ್ರೆಶ್ಶಾಗಿ ಕರ್ಬೇವಿನ ಸೊಪ್ಪು ಹಾಕೋಣ. ಅಂಥದ್ದು ಈ ಥರ ಉದ್ದಕ್ಕೆ ಸಣ್ಣಕ್ಕೆ ಹೆಚ್ಕೊಂಡಿರೋಂಥ ಹಸಿರು ಬದನೆಕಾಯಿ ಸೇರಿಸ್ತಾ ಇದ್ದೀನಿ. ಉಪ್ಪು ಸೇರ್ಸೋಣ. ನಾನು ಊದಲು ಮಿಲ್ಲೆಟಲ್ಲಿ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ನಲ್ಲ, ರಾತ್ರಿನೇ ಮಿಲ್ಲೆಟನ್ನು ನೆನೆಸ್ಬೇಕು. ಚೆನ್ನಾಗಿ ನೆನೆದಷ್ಟು ಮಿಲ್ಲೆಟ್ ಚೆನ್ನಾಗಾಗುತ್ತೆ, ಡೈಜೆಷನ್ ಪ್ರಾಬ್ಲಮ್ ಬರೋದಿಲ್ಲ. ಇಲ್ಲಾಂದರೆ ಡೈರೆಕ್ಟಾಗಿ ಅನ್ನದ ಥರ ಅಂದರೆ ಅಕ್ಕಿ ಥರ ಮಾಡೋದಕ್ಕೆ ಹೋದರೆ ತುಂಬ ಡೈಜೆಷನ್ ಪ್ರಾಬ್ಲಮ್ ಆಗಿಬಿಡುತ್ತೆ. ರಾತ್ರಿನೇ ನೆನೆಸ್ಬೇಕು, ಯಾವುದೇ ಮಿಲ್ಲೆಟ್ ಆದರೂ ಅಷ್ಟೇ. ಬೆಳಗ್ಗೆಗೆ ಆ ಏನು ಯಾವ ಮೆಷರ್ಮೆಂಟಲ್ಲಿ ಮಿಲ್ಲೆಟ್ ತೊಗೊಂಡಿರ್ತಾರೋ ಅದಕ್ಕೆ 2 ನೀರು ಹಾಕಿ ಕುಕ್ಕರಲ್ಲಿ 2-3 ವಿಷಯಲ್ಲಿ ಕೂಗಿಸ್ಕೋಬೇಕು. ಅವಾಗ ಸಾಫ್ಟ್ ಆಗಿ ಬಂದಿರುತ್ತೆ. ಈ ಥರ ಬಾತ್ಗಳು ಮಾಡೋಕ್ಕೆ ಹೋದರೆ ನೀವು ಸ್ವಲ್ಪ ನೀರು ಕಡಿಮೆ ಇಡಬೇಕು. ಅದೇ ಅನ್ನ ಮಾಡ್ತೀನಿ ಡೈರೆಕ್ಟಾಗಿ ಅನ್ನ ಸಾಂಬಾರಿಗೆ ಆ ಥರ ತಿಂತೀನಿ ಅಂತಂದರೆ, ಸಾಂಬಾರ್ ಜೊತೆ ಹಾಕೊಂಡು ತಿಂತೀನಿ ಅಂತಂದರೆ 2-2.5 ನೀರು ಇಡ್ಸುತ್ತೆ, ಮೆತ್ತಗಾಗುತ್ತೆ, ಅನ್ನದ ಥರನೇ ಬೇಯುತ್ತೆ. ನೀವು ಯಾವ್ದು ಮಾಡ್ತೀರಿ ಅದಕ್ಕೆ ಮೇಲೆ ನೀರು ಇಟ್ಕೋಬೇಕು. ಇವತ್ತು ನಾನು ವಾಂಗಿಬಾತ್ ಮಾಡ್ತಾ ಇರೋದ್ರಿಂದ ಕರೆಕ್ಟಾಗಿ 1 ನೀರಿಟ್ಟು ಅದನ್ನು ತಣ್ಣಗಾಗಿಬಿಟ್ಟಿದ್ದೀನಿ. ಅದನ್ನು ಸ್ವಲ್ಪ ಫ್ಯಾನ್ ಅಡಿಲಿ ಒಂದು ಬೇಸನ್ಗೆ ಹಾಕಿ ಸ್ಪ್ರೆಡ್ ಮಾಡಿ ಬಿಡಬೇಕು. ಅವಾಗ ಏನಾಗುತ್ತೆ, ಮೆತ್ತಗಾಗಿರೋ ಒಂದು ಮಿಲ್ಲೆಟ್ಟು ಸ್ವಲ್ಪ ಉಡಿಯಾಗುತ್ತೆ. ಅವಾಗ ಈ ಥರ ಬಾತ್ಗಳು ಕಲಸೋಕ್ಕೆ ಚೆನ್ನಾಗಿರುತ್ತೆ. ಚಿಕ್ಕ ನೆಲ್ಲಿಕಾಯಿ ಸೈಜ್ಗೆ ಹುಣಸೆಹಣ್ಣು ನೆನೆಸಿ ಈ ಥರ ರಸ ತೆಗೆದು ಹಾಕ್ತಾಯಿದ್ದೀನಿ. ಮೆತ್ತಗೆ ಬೆಂದಿದೆ ಬದನೆಕಾಯಿ. ಈಗ 1 ಬೆಲ್ಲದ ಪುಡಿ, ಮನೆಯಲ್ಲೇ ಮಾಡಿದಂಥ ವಾಂಗಿಬಾತ್ ಪೌಡ್ರು. ರೆಡಿಮೇಡಲ್ಲಿ ತೊಗೋಬೋದು ನೀವು, ರೆಡಿಮೇಡ್ ಕೂಡ ಬಳಸ್ಕೋಬೋದು. ಬಟ್ ನಾನು ಯಾವುದು ಸಾಮಾನ್ಯವಾಗಿ ಅಂಗಡಿಗೆ ತಂದು ಮಾಡಲ್ಲ, ಮನೆಯಲ್ಲೇ ಮಾಡ್ಕೊಳ್ತೀನಿ. ಇವಾಗ ಬದನೆಕಾಯಿ ಪಲ್ಯ ರೆಡಿ ಆಯ್ತಲ್ವಾ. ಇವಾಗ 1 ಆ ಮಸಾಲೆ ಪದಾರ್ಥ ಬದನೆಕಾಯಿ ಎಲ್ಲ ಹೊಂದ್ಕೊಂಡ್ಮೇಲೆ ಬೇಸ್ ಇಟ್ಕೊಂಡಿರೋಂಥ ಮಿಲ್ಲೆಟನ್ನು ಸೇರಿಸಿ ಕಲಿಸ್ಬೇಕು. ನೋಡಿ, ಮೇಲೆಲ್ಲ ಎಣ್ಣೆ ದಿನಕ್ತಾ ಇದೆ ಅಲ್ಲ, ಈಗ ಒಲೆ ಉರಿ ಆಫ್ ಮಾಡಿಬಿಡ್ತಾ ಇದ್ದೀನಿ. ಮಿಲ್ಲೆಟನ್ನು ಪ್ಯಾನ್ ಅಡಿಗಿಟ್ಟು ತಣ್ಣಗೆ ಮಾಡ್ಕೊಂಡು ಬಂದಿದ್ದೀನಿ. ಇವಾಗ ಈ ಬದನೆಕಾಯಿ ಮಸಾಲೆ ಎಲ್ಲ ಇದಕ್ಕೆ ಸೇರಿಸ್ಕೊಡೋಣ. ಈ ಊದಲು ಮಿಲ್ಲೆಟಲ್ಲೇ ಮಾಡಬೇಕು ಅಂತ ಏನಿಲ್ಲ, ಯಾವ ಮಿಲ್ಲೆಟ್ ಆದರೂ ಬಳಸ್ಬೋದು ನೀವು. ಸಾಮೆ, ನವಣೆ, ಅರ್ಕ, ಮೆಥಡ್ ಎಲ್ಲ ಒಂದೇ. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ಯಾರು ಇದನ್ನು ಮಿಲ್ಲೆಟಿಂದ ಮಾಡಿರೋದು ಅಂತಲೇ ಅನ್ನಲ್ಲ, ಅಷ್ಟು ರುಚಿಯಾಗಿರುತ್ತೆ. ಯಾವುದೇ ಆದರೂ ಅಷ್ಟೇ ಅಲ್ವಾ, ರುಚಿಯಾಗಿ ಮಾಡಿಕೊಟ್ರೆ ಎಲ್ರಿಗೂ ಇಷ್ಟ ಆಗುತ್ತೆ. ರುಚಿ ಜೊತೆಗೆ ಆರೋಗ್ಯನೂ ನೋಡಬೇಕು. ನೋಡಿ, ಇಲ್ಲಿ ಒಲೆ ಉರಿ ಆಫ್ ಆಗಿದೆ, ಆ ಬಿಸಿಗೇನೆ ಈ ಬೇಸನ್ ಇಟ್ಟು ಕಲಿಸ್ತಾ ಇದ್ದೀನಿ. ನನ್ನ ಮಗನಿಗೆ ಅನ್ನ ಸಾರು ಸಾಂಬಾರು ಅಂತೆಲ್ಲ ಹಾಕ್ಕೊಟ್ರೆ ಇಷ್ಟ ಆಗಲ್ಲ ಡಬ್ಬಿಗೆ. ಅವನು ಯಾವಾಗಲೂ ಈ ಥರ ಕಲಸಿದನ್ನ ಮಾಡಿಕೊಡು, ಅವಾಗ ಈಸಿಯಾಗಿ ತಗೋಬೋದು ಅಂತ. ಚೆನ್ನಾಗಿ ಬೆರೆಸ್ಕೊಳ್ಬೇಕು ಇದನ್ನು. ಲಾಸ್ಟಲ್ಲಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಸೇರಿಸಿದ್ರೆ ರುಚಿಯಾದ ಊದಲು ವಾಂಗಿಬಾತು ರೆಡಿಯಾಗಿದೆ. ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ನಿಮಗೆ ಯಾವುದಾದ್ರೂ ನಾನು ರೆಸಿಪಿ ಮಾಡಿ ತೋರಿಸ್ಬೇಕು ಅಂತಂದರೆ, ನಿಮ್ಗೆ ಮನಸ್ಸಲ್ಲಿದ್ದರೆ, ನನಗದು ಬರೋಂಗಿದ್ರೆ ಖಂಡಿತ ಮಾಡಿ ತೋರಿಸ್ತೀನಿ. ಕಮೆಂಟ್ಸಲ್ಲಿ ಹೇಳಿ. ನನಗೆ ಯಾವ್ಯಾವ ರೆಸಿಪಿ ಗೊತ್ತಿದೆಯೋ ಅದನ್ನೆಲ್ಲ 1 ನಾನು ಮಾಡ್ತಾಯಿದ್ದೀನಿ. ನಮ್ಮ ಮನೆಗೂ ಮಾಡ್ತೀನಿ, ಹಾಗೆ ನಿಮಗೂ ತೋರಿಸ್ಕೊಟ್ಟಂಗೆ ಆಗುತ್ತೆ. ಸೊ ಹಾಗಾಗಿ ಈ ಥರ ವೀಡಿಯೋಗಳು ಮಾಡಾಕ್ತಾ ಇರೋದು. ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾಡ್ಕೊಳ್ತಿದ್ದವರು. ಮತ್ತು ಬೇರೆ ವೀಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡು ವೈಂಡ್ ಅಪ್ ಮಾಡ್ತಾಯಿದ್ದೀನಿ. ಮತ್ತು ಹೊಸ ವೀಡಿಯೋದಲ್ಲಿ ಸಿಗ್ತೀನಿ. ಆಂಟಿಲ್ ದೆನ್ ಟೇಕ್ ಕೇರ್ ಫ್ರೆಂಡ್ಸ್. ಆರೋಗ್ಯವಾಗಿರೋಣ, ಆರೋಗ್ಯವಾಗ್ತೀನಿ ನಾನು. ಬಾಯ್, ಸಿ ಯು.